ಹೋಟೆಲ್ನಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ತಿಂಡಿ ತಿಂತೀರಾ? ಹಾಗಾದರೆ ಎಚ್ಚರ ವಹಿಸಿ. ವೀಕ್ಷಕರೇ, ನೀವು ಪ್ರತಿದಿನ ತಿನ್ನುವಂಥ ಆಹಾರ ಎಷ್ಟು ಸೇಫ್ ಗೊತ್ತಾ? ಊಟ ತಿಂಡಿಗೆ ಬಳಸುವಂಥ ಎಣ್ಣೆ ಯಾವುದು ಗೊತ್ತಾ? ಆ ಎಣ್ಣೆಯ ಅಸಲಿಯತ್ತನ್ನು ಪ್ರಜಾ ಟಿ ವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಈ ತಿಂಡಿಯನ್ನು ತಿಂದರೆ ನೀವು ವೈಕುಂಠಕ್ಕೆ ಟಿಕೆಟ್ ತಗೊಳ್ಳೋದು ಪಕ್ಕಾ. ಹೌದು, ಪ್ರಜಾ ಟಿ ವಿ ಬಿಚ್ಚಿಡ್ತಾ ಇದೆ ಆಯಿಲ್ ಮಾಫಿಯಾದ ಕರಾಳ ಮುಖವನ್ನ. ನೀವು ಪ್ರತಿನಿತ್ಯ ಸೇವಿಸುವಂತಹ ಆಹಾರ, ಬಳಸುವಂತಹ ಅಡುಗೆಗೆ ಬಳಸುವಂತಹ ಎಣ್ಣೆ, ಅಥವಾ ನೀವು ಹೋಟೆಲ್ಗೆ ಹೋದಾಗ ತಿನ್ನುವಂತಹ ತಿಂಡಿ ಊಟ, ಅದಕ್ಕೆ ಬಳಸಿದಂತಹ ಎಣ್ಣೆ ಯಾವುದದು, ಆ ಎಣ್ಣೆ, ಆ ಎಣ್ಣೆ ಎಷ್ಟು ಸೇಫ್? ಹೋಟೆಲ್ ರಸ್ತೆ ಬದಿಯಲ್ಲಿ ತಿಂಡಿ ತಿನ್ನುವಂಥವರು ಎಚ್ಚರವನ್ನು ವಹಿಸಬೇಕಾಗುತ್ತೆ. ನೀವು ಪ್ರತಿದಿನ ತಿನ್ನುವಂಥ ಆಹಾರ ಎಷ್ಟು ಸೇಫ್ ಗೊತ್ತಾ? ಊಟ ತಿಂಡಿಗೆ ಬಳಸುವಂಥ ಎಣ್ಣೆ ಯಾವುದು ಗೊತ್ತಾ? ಬ್ರಾಂಡ್ ಹೆಸರಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇವೆ ಕೆಲವೊಂದು ಆಯಿಲ್ ದಂಧೆಯನ್ನು ನಡೆಸುವಂತಹ ಶಾಪ್ಗಳು. ಪರವಾನಗಿ ರದ್ದಾಗಿದ್ರು ಕೂಡ ನಡೀತಾ ಇದೆ ಆಯಿಲ್ ಮಾಫಿಯಾ. ಆಹಾರ ಅಧಿಕಾರಿಗಳೇ, ಬಿಬಿಎಂಪಿ ಅಧಿಕಾರಿಗಳೇ, ಎಲ್ಲ ಹೋದ್ರಿ ನೋಡಿ, ಇತ್ತ ಗಮನವಿಟ್ಟು ನೋಡಿ. ಈ ಸ್ಟೋರಿಯನ್ನು ತಾವು ಗಮನಿಸಲೇಬೇಕು. ಪ್ರಜಾ ಟಿ ವಿ ಬಿತ್ತರಿಸ್ತಾ ಇರುವಂಥ ಈ ಸ್ಟೋರಿಯತ್ತ ತಮ್ಮ ಚಿತ್ತವನ್ನು ಹರಿಸಲೇಬೇಕು. ಬೆಂಗಳೂರಲ್ಲಿ ನಡೀತಾ ಇದೆ ನಕಲಿ ಆಯಿಲ್ ಮಾಫಿಯಾ. ಪರವಾನಗಿ ರದ್ದಾಗಿದ್ರು ಕೂಡ ನಡೀತಾ ಇದೆ ಆಯಿಲ್ ಮಾಫಿಯಾ. ಇದು ಪ್ರಜಾ ಟಿ ವಿಯ ಬಿಗ್ ಎಕ್ಸ್ಕ್ಲೂಸಿವ್ ವಿಸ್ತೃತವಾದ ವರದಿಯನ್ನು ಪ್ರಜಾ ಟಿ ವಿ ಬಿತ್ತರಿಸ್ತಾ ಇದೆ. ಪ್ರತಿಷ್ಠಿತ ಅಡುಗೆ ಎಣ್ಣೆ ಬ್ರ್ಯಾಂಡ್ ಅನ್ನು ನಕಲು ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ವೈಟ್ ಆಯಿಲ್ ಅನ್ನು ಬೆರೆಸಿ ಬ್ರ್ಯಾಂಡ್ ಅಡುಗೆ ಎಣ್ಣೆ ಅಂತ ಮಾರಾಟ ಮಾಡ್ತಾರೆ. ವೈಟ್ ಆಯಿಲ್ ಅದನ್ನು ಬೆರೆಸಿ ಬ್ರ್ಯಾಂಡ್ ಎಣ್ಣೆಯ ಹೆಸರಿನಲ್ಲಿ, ಆ ಲೇಬಲ್ನಲ್ಲಿ, ಆ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡ್ತಾರೆ ಎಣ್ಣೆಯನ್ನು. ಸಾಯಿರಾಮ ಎಂಟರ್ಪ್ರೈಸಸ್ ಹೆಸರಲ್ಲಿ ನಕಲಿ ಎಣ್ಣೆಯ ಮಾರಾಟ ನಡೀತಾ ಇದೆ. ನಾಗವಾರದಲ್ಲಿದೆ ಈ ಸಾಯಿರಾಮ ಎಂಟರ್ಪ್ರೈಸಸ್ ಎಣ್ಣೆ ಅಂಗಡಿ. ನಾವು ಸಾಮಾನ್ಯವಾಗಿ ಒಂದು ಪಾಕೆಟ್ ಎಣ್ಣೆ ಎಷ್ಟು, ಒಂದು 120-150 ಹೀಗೆಲ್ಲ ರೇಟ್ ಇರುತ್ತೆ. ಅದು 150 ಅಂತ ಇಟ್ಕೊಳ್ಳೋಣ, 125 ಮೇಲೇ ಇರುತ್ತೆ. ಆ ರೇಟಲ್ಲಿ ನಾವು ಅಡುಗೆ ಎಣ್ಣೆ ತರ್ತೀವಿ, ಬ್ರ್ಯಾಂಡ್ ಎಣ್ಣೆ, ಶುದ್ಧವಾದಂಥ ಎಣ್ಣೆ ಅಂತ. ಆದರೆ ಇವರು ಹೋಲ್ಸೇಲಲ್ಲಿ ಮಾರ್ತಾರೆ, ಹೋಟೆಲ್ಗಳಿಗೂ ಎಣ್ಣೆ ಕಳಿಸ್ಕೊಡ್ತಾರೆ, ಹೋಲ್ಸೇಲಲ್ಲಿ ಮಾರಾಟ ಮಾಡ್ತಾರೆ. ಮತ್ತು ಕಡಿಮೆಗೆ ಎಣ್ಣೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಜನ ಅಥವಾ ಕೆಲ ಹೋಟೆಲ್ಗಳು ಇಲ್ಲಿಂದನೇ ಎಣ್ಣೆಯನ್ನು ಪರ್ಚೇಸ್ ಮಾಡ್ತೇವಂತೆ, ಕಡಿಮೆಗೆ ಸಿಗುತ್ತೆ ಅಂತ. ಆದರೆ ಈ ಎಣ್ಣೆ ಎಷ್ಟು ಶುದ್ಧ? ಇಂಥ ಎಣ್ಣೆಯನ್ನು, ಈ ನಕಲಿ ಎಣ್ಣೆಯನ್ನು ಬಳಸೋದ್ರಿಂದ ಅನೇಕ ರೀತಿಯ ಮಾರಕ ರೋಗಗಳಿಗೆ ಜನ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಅನೇಕ ರೀತಿಯ ತೊಂದರೆಗಳಿಗೆ ಅಥವಾ ಕಾಯಿಲೆಗಳಿಗೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಪ್ರತಿದಿನ ನಾವು ಸೇವಿಸುವಂತಹ ಎಣ್ಣೆ, ಆಹಾರ ಪದಾರ್ಥಗಳು ಎಷ್ಟು ಸೇಫ್ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಸುದ್ದಿ, ತಾವೆಲ್ಲರೂ ಕೂಡ ಗಮನಿಸಲೇಬೇಕಾಗುತ್ತೆ. ವೀಕ್ಷಕರೇ, ಪ್ರಜಾ ಟಿ ವಿ ಬಹಳ ಎಕ್ಸ್ಕ್ಲೂಸಿವ್ ಆಗಿ ವಿಸ್ತೃತವಾಗಿ ಈ ವರದಿಯನ್ನು ಬಿತ್ತರಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೇಣುಕಾ ಅವರಿಂದ. ರೇಣುಕಾ, ಇಲ್ಲಿ ಈ ಒಂದು ಎಣ್ಣೆಯ ಶಾಪ್ ಏನಿದೆ, ಈ ಎಣ್ಣೆಯ ಶಾಪ್ನಲ್ಲಿ ಏನೆಲ್ಲ ಎಣ್ಣೆಗೆ ಮಿಕ್ಸ್ ಮಾಡ್ತಾರೆ? ವೈಟ್ ಆಯಿಲ್ ಅಂತಂದರೆ ಏನದು, ಯಾವ ಎಣ್ಣೆಯನ್ನು ಮಿಕ್ಸ್ ಮಾಡಿ ಈ ಸಿದ್ಧ ಮಾಡಿ ಇಡುವಂಥದ್ದು ಬ್ರ್ಯಾಂಡ್ ಹೆಸರಲ್ಲಿ ಈ ಎಣ್ಣೆಯನ್ನು? ಮಾರ್ಕೆಟ್ ಅಲ್ಲಿ ಅತ್ಯಂತ ಕಡಿಮೆ ಸಿಗುವಂತದ್ದು ಈ ವೈಟ್ ಹಾಲ್ ಆಯಿಲ್ ಎನ್ನುವಂಥದ್ದು. ಇದು ಸರಿ ಸುಮಾರು ಏನಿಲ್ಲ ಅಂದ್ರೆ 80-90 ಈ ಒಂದು ರೇಟ್ಗೆ ಈ ಒಂದು ಆಯಿಲ್ ಸಿಗುತ್ತೆ. ನಾವು ನಾರ್ಮಲ್ ಆಗಿ ಬೇರೆ ಬೇರೆ ಒಂದು ಪ್ರತಿಷ್ಠಿತ ಒಂದು ಕಂಪ್ನಿಯ ಬ್ರ್ಯಾಂಡ್ ಆಯಿಲ್ ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಸರಿ ಸುಮಾರು 150-200 ಬೆಲೆ ನಾವು ಕಟ್ಟುತ್ತೆ. ಅದೇ ಒಂದು ಬೆಲೆಯಲ್ಲಿ ಇವರು ಬ್ರ್ಯಾಂಡ್ಗೆ ಹೇಳ್ತಾರೆ, ನಾವು ಅಷ್ಟಕ್ಕಿಂತ ಅದಕ್ಕಿಂತ ಕಡಿಮೆ ಬೆಲೆಯಲ್ಲೇ ನಿಮ್ಗೆ ಬ್ರ್ಯಾಂಡ್ ಆದಂತ ಒಂದು ಅಡುಗೆ ಎಣ್ಣೆನೆ ಕೊಡ್ತೀವಿ ಅಂತ ಹೇಳಿ ಕೂಡ ಇವರು ರಾಜಾರೋಷವಾಗಿ ಈಗಾಗ್ಲೇ ಮಾರಾಟ ಕೂಡ ಮಾಡ್ತಾ ಇದಾರೆ. ಬೆಂಗಳೂರಿನ ನಾಗಪಾಲದಲ್ಲಿ ಇರ್ತಕ್ಕಂತ ಸಾಯಿರಾಮ್ ಎಂಟರ್ಪ್ರೈಸಸ್ ಅನ್ನುವಂತಹ ಒಂದು ಕಂಪನಿಯ ಹೆಸರು ಇಟ್ಕೊಂಡು ಇವರು ಈಗಾಗ್ಲೇ ಈ ದಂಧೆಯನ್ನು ಕೂಡ ಮಾಡ್ತಾ ಇದಾರೆ. ಇವರು ಈ ಹಿಂದೆ ಕೂಡ 2020 ಕೂಡ ಪರವಾನಿಗೆ ಪಡ್ಕೊಂಡಿದ್ರು, ಅದಾದ ನಂತರ ಅದು ರದ್ದಾಗಿದೆ. ಅದು ರದ್ದಾದ್ರೂ ಕೂಡ 4 ಆದ್ರೂ ಕೂಡ ಅದನ್ನ ಇನ್ನೂ ಕೂಡ ನಡ್ಕೊಂಡು ಹೋಗ್ತಾ ಇದ್ರೆ ಈ ಬಗ್ಗೆ ನಾವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿರ್ತಕ್ಕಂತ ಮಾಲೀಕರೇ ಹೇಳ್ತಾರೆ,
ನಾವು ಪ್ರಮುಖವಾಗಿ ಈ ಒಂದು ಎಣ್ಣೆಯನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತೆ. 80-90 ನಾವು ಹೋಲ್ಸೇಲ್ ದರದಲ್ಲೇ ಮಾರಾಟ ಮಾಡಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂತ ವ್ಯಾಪಾರಿಗಳಿಗೆ ಸಾಕಷ್ಟು ಡಿಸ್ಕೌಂಟ್ ಕೊಡಲಾಗುತ್ತೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಅಂತಹ ಆಸ್ಪತ್ರೆಗಳಲ್ಲಿ ಫುಡ್ ಸಪ್ಲೈಸ್ ಗೆ ಮಾಡುವಂತಹ ಹೋಟೆಲ್ಗಳಿಗೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲೇ ಈ ಒಂದು ಆಯಿಲ್ ನ ಸಪ್ಲೈ ಮಾಡ್ತೀವಿ ಅಂತ ಅಲ್ಲಿ ಇರ್ತಕ್ಕಂತ ಮಾಲೀಕರೇ ಹೇಳ್ತಾರೆ. ಆದ್ರೆ ಆ ಒಂದು ಆಯಿಲ್ ಅನ್ನು ನಾವು ಸೇವಿಸುವುದು ಎಷ್ಟು ಸೇಫ್ ಅಂತೇಳಿ ಈಗಾಗ್ಲೇ ಸಾಕಷ್ಟು ಬಾರಿ ಡಾಕ್ಟರ್ಗಳು ಹೇಳಿದ್ದಾರೆ. ಕೆಲವೊಂದಿಷ್ಟು ಆಯಿಲ್ ಗಳನ್ನು ಬಳಸಿದಂತಹ ಅದನ್ನು ಪ್ರಮುಖವಾಗಿ ವೈಟ್ ಆಯಿಲ್ ಅನ್ನೋದಂತ ಅದನ್ನು ನಾವು ಆಹಾರದಲ್ಲಿ ಬಳಸ್ತಾ ಹೋದಂತೆಲ್ಲ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸಹ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ನಾವು ಎಣ್ಣೆಯನ್ನು ತೆಗೆದುಕೊಳ್ಳುವ ಒಂದು ಬ್ರ್ಯಾಂಡ್ ತೀವ್ರವಾಗಿ ಪರಿಶೀಲನೆ ಮಾಡಿ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಒಂದಿಷ್ಟು ಹೃದಯ ತಜ್ಞರು ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅದಾದ ನಂತರ ಕೂಡ ಅವರೇ ಹೇಳಿರುವ ಒಂದು ಮಾಹಿತಿಯ ಪ್ರಕಾರ ನಾವು ಸರ್ಕಾರಿ ಆಸ್ಪತ್ರೆ ಮತ್ತೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ನಾವು ರವಾನೆ ಮಾಡ್ತಿದ್ದೀವಿ ಅಂತ ಹೇಳಿ ಕೂಡ ಹೇಳ್ತಾರೆ. ಹಾಗಾದ್ರೆ ಅಲ್ಲಿರ್ತಕ್ಕಂತ ಪೇಷಂಟ್ ಗಳಿಗೆ ಈಗಾಗಲೇ ಅವ್ರ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ರೆ ಇಂಥ ಆಹಾರವನ್ನು ಸೇವನೆ ಮಾಡಿದಾಗ್ಲೂ ಅವ್ರಿಗೆ ಮತ್ತಷ್ಟು ಆಹಾರದ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಕೂಡ ಎದುರಾಗುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟು ಇದಾವೆ. ಅದರಲ್ಲೂ ಇವರ ಪ್ರಮುಖವಾಗಿ ಟಾರ್ಗೆಟ್ ಏನಂತಂದ್ರೆ ಬೀದಿಗಳಲ್ಲಿ ಫಾಸ್ಟ್ ಫುಡ್ ಸೆಂಟರ್ ಗಳೇನು ಓಪನ್ ಆಗಿರುತ್ತೆ ಆ ಒಂದು ಸೆಂಟರ್ ಗಳಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಅಡುಗೆ ಎಣ್ಣೆಯನ್ನು ಸಪ್ಲೈ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಂತವರ ಒಂದು ಟಾರ್ಗೆಟ್ ಕೂಡ ಇವರು ಮಾಡಲಾಗಿದೆ. ಸಾಕಷ್ಟು ಜನ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ತಮ್ಮ ತಮ್ಮ ಬಿಸಿ ಲೈಫ್ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಹೋಗ್ತಾರೆ. ಗೋಬಿ, ಪಾನಿಪುರಿ, ಈ ತರ ಎಗ್ ರೈಸ್, ನೂಡಲ್ಸ್, ಈ ತರ ಬೇಕಾದಷ್ಟು ಒಂದು ಐಟಮ್ ಗಳನ್ನು ಅವರು ದಿನನಿತ್ಯ ಜನರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ಆರೋಗ್ಯವನ್ನು ದುಡ್ಡು ಕೊಟ್ಟು ನಾವೇ ಹದಗೆಟ್ಕೋತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅವ್ರಿಗೂ ಒಂದು ಅರ್ಥ ಆಗದ ಒಂದು ಪರಿಸ್ಥಿತಿ ಕೂಡ ಎದುರಾಗಿದೆ. ಇನ್ನು ಈ ಬಗ್ಗೆ ರಾಜಾರೋಷವಾಗಿ ಒಂದು ಏನು ಈ ಒಂದು ದಂಧೆ ನಡೀತಾ ಇದೆ, ಈ ಬಗ್ಗೆ ಆರೋಗ್ಯ ಇಲಾಖೆಗಳಿರ್ಬೋದು ಅಥವಾ ಬಿಬಿಎಂಪಿ ಆಯುಕ್ತರಿಗೂ ಕೂಡ ಮಾಹಿತಿ ಇದ್ರೂ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದೆ ಆಗ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಬಿಬಿಎಂಪಿ ಆಯುಕ್ತರು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಂತಾನೆ ಹೇಳ್ಬೋದು. ಸರ್ ಗೊತ್ತಿದ್ದು ಕೈ ಕಟ್ಟು ಕೂತಿದಾರ ಅಂತ ಆಹಾರ ಇಲಾಖೆ ಅಧಿಕಾರಿಗಳು ಅಥವಾ ಪಾಲಿಕೆ ಆಯುಕ್ತರು? ಹೌದು ಹೌದು, ಯಾಕೆಂತಂದ್ರೆ ಇಂತಹ ಒಂದು ಕೆಲವೊಂದಿಷ್ಟು ದಂಧೆಗಳಲ್ಲಿ ಅಧಿಕಾರಿಗಳಿಗೂ ಕೂಡ ಎಲ್ಲ ಒಂದ್ ಕಡೆ ಕಮಿಷನ್ ಕೂಡ ಕೊಡ್ಲಾಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ದಿಷ್ಟು ನಾವು ನಿಮ್ಗೆ ಪ್ರತಿ ತಿಂಗಳು ಕೂಡ ಕಮಿಷನ್ ಕೊಡ್ತಾ ಹೋಗ್ತೀವಿ, ನೀವು ನಮ್ಮ ದಂಧೆಗೆ ಯಾವುದೇ ರೀತಿಯಿಂದ ಅಡ್ಡಿಪಡಿಸಬಾರ್ದು, ನಾವು ನೀವು ನೋಡಿದ್ರು ಕೂಡ ನೋಡಿಲ್ಲ ಅನ್ನೋ ರೀತಿಯಲ್ಲೇ ನೀವು ಹೋಗ್ಬೇಕು ಅನ್ನೋ ಒಂದು ಕಂಡೀಷನ್ಸ್ ಕೂಡ ಈಗಿನ ಒಂದು ಬಿಸ್ನೆಸ್ ಮ್ಯಾನೇಜರ್ ಸರ್ವೆ ಸಾಮಾನ್ಯವಾಗಿ ಮಾಡಿಕೊಂಡಿರುವಂತದ್ದು. ಅಂತದ್ರಲ್ಲಿ ಇವ್ರದ್ದು ಕೂಡ ಎಲ್ಲ ಒಂದ್ ಕಡೆ ಪಾತ್ರ ಇರಬಹುದು ಅನ್ನೋ ಅನುಮಾನ ಕೂಡ ಈಗಾಗಲೇ ಸಾಕಷ್ಟು ಕಡೆ ಮೂಡಿ ಬರ್ತಾ ಇದೆ. ಯಾಕೆಂತಂದ್ರೆ ಈ ಬಗ್ಗೆ ಒಂದಿಷ್ಟು ನಾವು ಕೂಡ ಒಂದು ಗಮನ ಒಂದು ಸೆಳೆಯುವ ಒಂದು ಪ್ರಯತ್ನ ಕೂಡ ಮಾಡಿದ್ವಿ, ಆದ್ರೂ ಕೂಡ ಯಾವುದೇ ರೀತಿಯಾದ ಅಧಿಕಾರಿಗಳು ಕೂಡ ಇದಕ್ಕೆ ತಲೆ ಕೆಟ್ಕೊಳ್ತಾ ಇಲ್ಲ. ವಸನ್, ಕಡಿಮೆ ಬೆಲೆಗೆ ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತಾರೆ ಅಂತಂದ್ರೆ ಜನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದರ ಗುಣಮಟ್ಟ ಯಾವ ರೀತಿ ಇರಬಹುದು? ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತಾರೆ, ಅದು ಬ್ರ್ಯಾಂಡ್ ಹೆಸರಲ್ಲಿ. ಸಾಮಾನ್ಯವಾಗಿ ಬ್ರ್ಯಾಂಡ್ ಇರುವಂತಹ ಅಸಲಿ ಎಣ್ಣೆಗಳು ಏನು ಸಿಗುತ್ತೆ, ಅಡುಗೆ ಎಣ್ಣೆಗಳು, ಅವ್ಯಾವುದು ಕೂಡ ರೇಟಲ್ಲಿ ಕೂಡ ರಾಜಿ ಮಾಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಇವರು ಹೋಲ್ಸೇಲ ಮಾರ್ತಾರೆ ಅಂತಂದ್ರೆ ಜನ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅಥವಾ ಜನ ನಮ್ಮನ್ನು ನಂಬಿ ಬರ್ತಾರೆ ಹೋಟೆಲ್ಗಳಿಗೆ ಅಥವಾ ಪಾನಿಪುರಿ ಬೀದಿ ಬದಿಯಲ್ಲಿ ಮಾಡುವಂಥ ವ್ಯಾಪಾರಿಗಳೇನಿರ್ತಾರೆ, ಏನಾದರೂ ತಿಂಡಿ ತಿನಿಸು ಮಾಡಿದ್ರೆ ತಿನ್ನೋಕೆ ಬರ್ತಾರಲ್ಲ, ಅವರಾದರೂ ಒಂದು ಮನುಷ್ಯತ್ವ ಇಟ್ಕೋಬೇಕಾಗತ್ತೆ. ದುಡ್ಡು ಕೊಟ್ಟು ಅವರು ಉಚಿತವಾಗಿ ಕಾಯಿಲೆ ತೊಗೊಂಡು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಬಿಡ್ತಾರಲ್ಲ. ಸೊ ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕಾಗತ್ತೆ ಜನ ಕೂಡ ಅಲ್ವೇ? ಹೌದು ಹೌದು, ಖಂಡಿತವಾಗ್ಲೂ. ಈಗ ನಾವು ಯಾವ್ದಾದ್ರು ಒಂದು ಬಟ್ಟೆ ಪರ್ಚೇಸ್ ಮಾಡ್ಬೇಕು, ಸಾಮಾನ್ಯವಾಗಿ ಮಹಿಳೆಯರ ಒಂದು ಈ ಒಂದು 90% ಅಷ್ಟು ಒಂದು ಮನೆಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ. ಅವ್ರು ಯಾವ್ದಾದ್ರು ಒಂದು ಬಟ್ಟೆ ಸೀರೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಎಲ್ಲಿ 10 ರೂಪಾಯಿ ಉಳಿಸ್ಬೇಕು, ಎಲ್ಲಿ 10 ರೂಪಾಯಿ ತೆಗ್ದಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಬಾರ್ಗೇನ್ ಮಾಡ್ತಾರೆ. ಕೆಲವೊಂದಿಷ್ಟು ಸರ್ಕಾರಿ ಅಂಗಡಿಗಳಲ್ಲಾಗಿರ್ಬೋದು, ಹೂವು, ಹಣ್ಣು, ಈ ತರ ದಿನನಿತ್ಯ ಬೇಕಾದಂತಹ ವಸ್ತುಗಳ ವಿಷಯದಲ್ಲಿ ಸಾಕಷ್ಟು ಬಾರ್ಗೇನ್ ಮಾಡ್ತಾರೆ. ತಮ್ಮ ಕ್ವಾಲಿಟಿಗಳನ್ನು ಕೂಡ ನೋಡಿ ನೋಡಿ ಅವರು ಒಂದು ಪರ್ಚೇಸ್ ಮಾಡುವ ಒಂದು ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಈ ಒಂದು ಅಡುಗೆ ಎಣ್ಣೆ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮಾತ್ರ ಯಾವುದೇ ರೀತಿಯಾದ ಬಾರ್ಗೇನ್ ಮಾಡುವುದಿಲ್ಲ. ಈಗ ಇತ್ತೀಚೆಗೆ ಅಂತೂ ಬೆಂಗಳೂರಲ್ಲಿ ಈ ತರದ ಒಂದು ದಂಧೆಗಳು ಸಾಕಷ್ಟು ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ
ಈ ಒಂದು ನಾಗವಾರದಲ್ಲಿ ನಡೀತಾ ಇರ್ತಕ್ಕಂಥ ದಂಧೆ ಮಾತ್ರ ಈಗ ಸದ್ಯಕ್ಕೆ ನಮ್ಮ ನಮ್ಗೆ ಸಿಕ್ಕಿರುವಂತದ್ದು, ಈ ತರದಲ್ಲಿ ಸಾಕಷ್ಟು ಕೂಡ ನಡೀತಾ ಇದೆ. ಇದನ್ನು ಕೂಡ ಸಾರ್ವಜನಿಕರು ಕೂಡ ಅರಿತುಕೊಳ್ಬೇಕು, ಯಾವ ರೀತಿಯ ಒಂದು ಆಯಿಲ್ ದಂಧೆ ನಡೀತಾ ಇದೆ, ಬ್ರ್ಯಾಂಡ್ಗಳ ಹೆಸರಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಾಳೆ ಹದಗೆಟ್ಕೋತಾ ಇದ್ದೀವಿ. ಅವರು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕು, ಅದನ್ನ ಪರಿಶೀಲನೆ ಮಾಡ್ಬೇಕು. ಯಾವ ಆಯಿಲ್ ನಾವು ಖರೀದಿ ಮಾಡ್ತಾ ಇದೀವಿ ಅಂತ ಕೂಡ ಅವ್ರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ ಇವತ್ತು ಅವರು ಯೋಚನೆ ಮಾಡುವುದು ತಮ್ಮ ಲಾಭಕ್ಕಾಗಿ. ಇತ್ತೀಚಿನ ದಿನಗಳಲ್ಲಂತೂ ತಮ್ಮ ಲಾಭ ಪ್ರಮುಖವಾಗಿ ತಮ್ಮ ಲಾಭವನ್ನು ಮಾತ್ರ ನೋಡ್ಕೊಳ್ಳುವ ಒಂದು ಉದ್ದೇಶವನ್ನು ಅವ್ರು ಹೊಂದಿರ್ತಾರೆ. ಯಾವುದೇ ರೀತಿಯಾದ ನಮಗೆ ಕಸ್ಟಮರ್ಸ್ ಬರ್ತಕ್ಕಂಥ ಕಸ್ಟಮರ್ ಆರೋಗ್ಯ ಏನಾದ್ರೆ ಏನು, ನಮಗೆ ಲಾಭ ಬಂದ್ರೆ ಸಾಕಪ್ಪ ಅನ್ನೋ ಒಂದು ದಿಕ್ಕಿನಲ್ಲಿ ಅವರ ಕೂಡ ಇದೆ. ಅವರು ಕೂಡ ಈ ಒಂದು ವಿಚಾರವನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಅವರ ಮನೆಯಲ್ಲೂ ಕೂಡ ಇಂತಹ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತೆ, ಬೇರೆಯವ್ರಿಗೂ ಕೂಡ ಎದುರಾಗುತ್ತೆ. ಅವರು ಕೂಡ ಎಲ್ಲೋ ಒಂದ್ ಕಡೆ ಲಾಭದ ಉದ್ದೇಶವನ್ನ ಬಿಟ್ಟು ಆರೋಗ್ಯಕರವಾದ ಒಂದು ಕೊಡುಗೆಯನ್ನು ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನು ಪ್ರಮುಖವಾಗಿ ಇದರಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಆಯಿಲ್ ದಂಧೆಗಳು ಎರಡು ಮೂರು ವರ್ಷಗಳ ಹಿಂದೆ ಏನ್ ಸ್ಟಾಪ್ ಬಿಡಂತಹ ಆಯಿಲ್ ನ ಕೂಡ ಅವರು ಅದನ್ನ ಮತ್ತೆ ನವೀಕರಣ ಮಾಡಿ ಅದು ಹೊಸ ಬ್ರ್ಯಾಂಡ್ ಈಗ ಫ್ರೆಶ್ ಆಗಿ ನಾವು ನಾಳೆ ಮಾಡಿರ್ತಕ್ಕಂಥ ಆಯಿಲ್ ಅಂತ ಹೇಳಿದ್ರೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಇದನ್ನ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಿರಂತರವಾಗಿ ಪ್ರಜಾ ಟಿವಿ ಕೂಡ ವರದಿ ಮಾಡಿದೆ. ಇನ್ನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಇಂತಹವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದೇ ಪ್ರಜಾ ಟಿವಿಯ ಒತ್ತಾಯ. ಖಂಡಿತ ಖಂಡಿತ, ಥ್ಯಾಂಕ್ ಯು ರೇಣುಕಾ. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸ್ತಾ ಹೋದ್ರೆ ಪ್ರಜಾ ಟಿವಿ ಈ ಸುದ್ದಿಯನ್ನು ಬಹಳ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸ್ತಾ ಇದೆ, ವಿಸ್ತೃತವಾಗಿ ಬಿತ್ತರಿಸ್ತಿದೆ ಬೆಳಗ್ಗೆಯಿಂದ ಅಂತಂದ್ರೆ. ಇಂಥ ಆಯಿಲನ್ನು, ಅಡುಗೆ ಆಯಿಲನ್ನು ಅಂದರೆ ಇದು ಅಸಲಿಯ ತಲೆ ಮೇಲೆ ಹೊಡೆದಂಗಿರುವಂತಹ ನಕಲಿ ಆಯಿಲ್, ಇದು ಅಡುಗೆ ಆಯಿಲ್, ಇದನ್ನು ಸಾರ್ವಜನಿಕರಿಗೆ ಹೋಲ್ಸೇಲ್ ಆಗಿ ಮಾರಾಟ ಮಾಡುವ ಮೂಲಕ ಅಥವಾ ಹೋಟೆಲ್ಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಹೋಲ್ಸೇಲ್ ಆಗಿ ಮಾರಾಟ ಮಾಡುವಂತಹ ಇಂತಹ ಶಾಪ್ಗಳೇನಿದೆ, ಎಣ್ಣೆಯ ಅಂಗಡಿಗಳು ಎಣ್ಣೆಯ ಬ್ರ್ಯಾಂಡನ್ನು ನಕಲು ಮಾಡಿ ಮಾರಾಟ ಮಾಡುವಂಥವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆ ಇರಬಹುದು ಅಥವಾ ಪಾಲಿಕೆ ಆಯುಕ್ತರು ಅನ್ನುವಂಥ ಕಾರಣಕ್ಕೆ ಪ್ರಜಾ ಟಿವಿ ವಿಸ್ತೃತವಾಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವಿ. ಬಹಳ ಎಕ್ಸ್ಕ್ಲೂಸಿವ್ ಆಗಿ ನಾವು ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವಿ. ಸಾರ್ವಜನಿಕರೇ ಎಚ್ಚರ ಎಚ್ಚರ, ಹೋಲ್ಸೇಲ್ ಆಗಿ ಮಾರಾಟ ಹೋಲ್ಸೇಲ್ ಆಗಿ ಮಾರುತ್ತಿದ್ದಾರೆ, ಕಡಿಮೆ ದುಡ್ಡಿಗೆ ಎಣ್ಣೆ ಸಿಗುತ್ತೆ ಅಂತ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಆ ಎಣ್ಣೆ ಎಷ್ಟು ವಿಷಕಾರಿಯಾಗಿರುತ್ತೆ ಅನ್ನುವಂಥದ್ದನ್ನು ಒಂದು ಸಾರಿ ಆಲೋಚಿಸಬೇಕಾಗತ್ತೆ. ವೈಟ್ ಆಯಿಲನ್ನು ಮಿಕ್ಸ್ ಮಾಡಿ ಈ ಎಣ್ಣೆಯನ್ನು ಮಾರಾಟ ಮಾಡ್ತಾರೆ ಅಂತಂದರೆ ಇದು ಕ್ಯಾನ್ಸರ್ನಂತಹ ಅನೇಕ ಮಾರಕ ರೋಗಗಳಿಗೂ ಕೂಡ ಕಾರಣ ಆಗಿಬಿಡುತ್ತೆ. ಇದನ್ನು ತಿಂದಂಥವ್ರಿಗೆ, ಹೋಟೆಲ್ಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರಾಟ ಮಾಡೋದಲ್ಲದೆ, ಮತ್ತು ಈ ಸಂದರ್ಭದಲ್ಲಿ ಬ್ರ್ಯಾಂಡ್ ಹೆಸರಲ್ಲಿ ಬ್ರ್ಯಾಂಡ್ ತಲೆ ಮೇಲೆ ಹೊಡೆದಂಗಿರುತ್ತೆ, ಅದು ಬ್ರ್ಯಾಂಡ್ ಅಂತಲೇ ಅನಿಸ್ಬಿಡುತ್ತೆ. ಆದರೆ ಬ್ರ್ಯಾಂಡ್ ಎಣ್ಣೆ, ಅಡುಗೆ ಎಣ್ಣೆಗಳಿರುತ್ತಲ್ಲ, ಯಾವತ್ತೂ ಕೂಡ ತನ್ನ ರೀಟೇಲ್ ದರ ಏನಿರುತ್ತೆ, ತನ್ನ ಒಂದು ರೇಟ್ ಏನಿರುತ್ತೆ, ಆ ರೇಟಲ್ಲಿ ಯಾವತ್ತೂ ಕೂಡ ಅದು ಶಾಮೀಲಾಗೋದಿಲ್ಲ. ಅಂದರೆ ಯಾವತ್ತೂ ಕೂಡ ಆ ಒಂದು ರೇಟ್ಗಿಂತ ತುಂಬ ಕಡಿಮೆಗೆ ಕೊಡುವಂಥದ್ದು ಇರಬಹುದು ಅಥವಾ ಹೆಚ್ಚಿಗೆ ಮಾಡುವಂಥದ್ದು ಇರಬಹುದು, ಆ ರೀತಿ ಮಾಡೋದಿಲ್ಲ, ರೇಟ್ನಲ್ಲಿ ವ್ಯತ್ಯಾಸ ಇರೋದಿಲ್ಲ. ಆದರೆ ಇವರು ನೋಡಿ, 125 130 ರೂಪಾಯಿ ಅಥವಾ 150 ರೂಪಾಯಿ ಬ್ರ್ಯಾಂಡ್ ಎಣ್ಣೆಯನ್ನು ಆ ಎಣ್ಣೆಯ ರೀತಿಯಲ್ಲೇ ಒಂದು ನಕಲು ಕ್ರಿಯೇಟ್ ಮಾಡಿ ಅದನ್ನು ಅಸಲು ಎಣ್ಣೆಯ ತಲೆ ಮೇಲೆ ಹೊಡೆದಂಗೆ ಆ ಒಂದು ಬ್ರ್ಯಾಂಡ್ಗಳನ್ನು ಹಾಕಿ ಆ ಸಂದರ್ಭದಲ್ಲಿ ಲೇಬಲ್ಗಳನ್ನು ಅಂಟಿಸಿ ಕೇವಲ 80 ರೂಪಾಯಿ ಲೀಟ್ರ್, 80 ರೂಪಾಯಿ 90 ರೂಪಾಯಿ ಮಾರಾಟ ಮಾಡ್ತಾರೆ ಅಂತಂದಾಗ ಆಗ ನೀವು ಖಂಡಿತವಾಗಲೂ ಕೂಡ ಈ ರೀತಿ ಹೋಲ್ಸೇಲ್ ಮಾರಾಟ ಮಾಡ್ತಾರೆ ಅಂತ ನೀವು ಎಚ್ಚರ ವಹಿಸ್ಬೇಕಾಗುತ್ತೆ. ಇದು ಅಸಲಿ ಎಣ್ಣೆ ಅಲ್ಲ, ಇದು ನಕಲಿ ಎಣ್ಣೆ, ಇದನ್ನು ನಾವು ತಗೋಬಾರ್ದು ಅನ್ನುವಂಥದ್ದು ಸಾರ್ವಜನಿಕರ ಅರಿವಿಗೆ ಬರಬೇಕಾಗತ್ತೆ. ಆಗ ಮಾತ್ರ ಇಂಥ ಶಾಪ್ಗಳು ಅಥವಾ ಇಂಥ ಶಾಪ್ಗಳು ಮಾರಾಟ ಮಾಡ್ತಾ ಇರುವಂಥ ನಕಲಿ ಎಣ್ಣೆಯಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿಯೇ ಪ್ರಜಾ ಟಿವಿ ಕೂಡ ಈ ವರದಿಯನ್ನು ವಿಸ್ತೃತವಾಗಿ ಬಿತ್ತರಿಸ್ತಾ ಇದೆ. ಸಾರ್ವಜನಿಕರೇ, ಇಂಥ ನಕಲಿ ಶಾಪ್ಗಳ ಕುರಿತಾಗಿ, ಎಣ್ಣೆ ಅಂಗಡಿಗಳ ಕುರಿತಾಗಿ ಎಚ್ಚರ ಎಚ್ಚರ ಎಚ್ಚರ.